ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಸ್, ಐ ಆಮ್ ಹಿಯರ್ ಟುಡೇ ವಿತ್ ಅನು. ಎಸ್ ಅನು, ನಿಮಗೆ ನೆನಪಿದೆ ನೀವು ಲಾಸ್ಟ್ ಟೈಮ್ ಯಾವಾಗ ಹಾಲಿಡೇ ತಗೊಂಡಿದ್ದೀರಾ ಅಥವಾ ಒಂದು ಸ್ಪಾಗ್ ಹೋಗಿದ್ದೀರಾ, ನಿಮಗೆ ಅಂತ ನಿಮ್ಗೆ ಯಾವಾಗ ನಿಮ್ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರಾ ಈ ಆಫ್ ಲೇಟ್ಲಿ ಹೇಳಿ ನನಗೆ. ನೋ ಹಾಲಿಡೇ, ನೋ ಸ್ಪಾ. ಸ್ಪಾ ಎಲ್ಲಿ? ಅಲ್ಲಿ ವರ್ಕ್, ಅಲ್ಲಿ ಶೂಟಿಂಗ್ ಹೋಗೋದು. ಶೂಟಿಂಗ್ ಇಂದ ಬಂದು ಫೇಸ್ ವಾಶ್, ಅದೇ ನನಗೆ ಫೇಸ್ ಸ್ಪಾ. ಇನ್ನ ಹೇರ್ ಸ್ಪಾ ಎವ್ರಿ ಡೇ ಹೇರ್ ವಾಶ್ ಮಾಡ್ಕೊ. ನನ್ನ ಹೇರ್ ಡ್ರೆಸ್ಸರ್ ಏನೋ ಮಾಡ್ತಾರ, ಅದೊಂದ್ ಹೇರ್ ಸ್ಪಾ ಮಾಡಿ. ಅದಾದ್ಮೇಲೆ ಇನ್ನೇನು ಬಾಡಿ ಮಸಾಜ್? ಯು ಡೋಂಟ್ ಆಸ್ಕ್ ಮೀ ದಟ್. ಹಾಲಿಡೇನು ತಗೊಂಡಿಲ್ಲ, ಒಂದು ಬ್ರೇಕ್ ಅಂತ ಈ ವರ್ಷ ತಗೊಂಡೇ ಇಲ್ಲ ನೀವು. ನನಗೆ ಶೂಟಿಂಗ್ ಅಂದ್ರೆ ತುಂಬಾ ಇಷ್ಟ, ವರ್ಕ್ ಮಾಡಕ್ ಸಕ್ಕತ್ ಇಷ್ಟ. ಆಮೇಲೆ ಶೂಟಿಂಗ್ ಜಾಗ ಹೆಂಗೆ ಅಂದ್ರೆ ಮಜಾ ಮಾಡ್ತೀನಿ. ನಮ್ ತಂದೆ ತಾಯಿ ಹೆಂಗ್ ಅವ್ರು ಒಂದೇ ಮಾತು ಹೇಳ್ತಾರೆ, ಕೆಲಸ ಮಾಡ್ಬೇಕಾದ್ರೆ ಮಾಡ್ಬಿಡಿ. ಶಾಪಿಂಗ್ ಹೆಂಗ್ ಹೋಗ್ತೀನಿ ಗೊತ್ತಾ? ಶೂಟಿಂಗ್ ಮುಗಿಸಿದ ತಕ್ಷಣ ಅಕಸ್ಮಾತ್ ಏನಾದ್ರು 5-4 o'clock ಏನಾದ್ರು ಹೋಯ್ತು ಅಂದ್ರೆ ಕವರ್ ಮಾಡ್ಕೊಂಡ್ ಬಿಡ್ತೀನಿ. ಐ ಕವರ್ ಮೈ ಸೆಲ್ಫ್. ಆಮೇಲೆ ನಾವು ಸನ್ ಗ್ಲಾಸ್ ಹಾಕಿದ ತಕ್ಷಣ ಯೂಶ್ವಲಿ ಗೊತ್ತಾಗುತ್ತೆ. ನೀವು ಹೋಗ್ತೀರಾ ಹೊರಗಡೆ ಹಂಗಂದ್ರೆ? ಡೆಫಿನೆಟ್ಲಿ. ಅಂಡ್ ಯು ನೋ ವಾಟ್, ಸ್ಟ್ರೀಟ್ ಫುಡ್ ವಿರಿಪುರಂ ಹೋಗಿ ಕವರ್ ಮಾಡ್ಕೊಂಡು. ಹೆಂಗ್ ತಿಂತೀರಾ ರಚಿತಾ? ಹಿಂಗ್ ತಿಂತೀರಾ? ಹಿಂಗ್ ತಿನ್ನಲ್ಲ ನಾನು, ನನಗ್ ಬೇಕಾಗಿರೋದೆಲ್ಲ ತಗೊಂಡ್ಬಿಡ್ತೀನಿ. ಬಿಕಾಸ್ ನಮ್ ಹುಡುಗರು ಹೇಳಿದ್ರೆ ಏ ತಗೊಂಬ ಅಂದ್ರೆ ಬಿ ತಗೊಂಬರ್ತಾರೆ. ಬೇಡಪ್ಪ ನೀನ್ ತರ್ಲೇ ಬೇಡ, ನಾನೇ ಒಂದ್ ತರ್ತೀನಿ. ಉಪ್ಪು ಖಾರ ಜಾಸ್ತಿ ಬೇಕು ಅದೆಲ್ಲ ನಾವು ಕೇಳಲೇಬೇಕು. ಆಯ್ತಾ, ಹೋದಾಗ ನಾನು ಪ್ಲೇಟ್ ಎಲ್ಲ ತಗೊಂಡ್, ನನ್ ಏನೇನ್ ಬೇಕಿಲ್ಲ ತಗೊಂಡ್ ಕಾರ್ ಅಲ್ಲಿ ಕುತ್ಕೊಂಡು, ಅದು ವಿರಿಪುರಮಲ್ಲೆ ಕುತ್ಕೊಂಡು ಕಾರ್ ಒಳಗಡೆ ಆರಾಮ್ಸೆ ಖುಷಿಯಾಗಿ ತಿನ್ಕೊಂಡು ಆರಾಮಾಗಿ ಬರ್ತೀನಿ ಮನೆಗೆ. ಓಕೆ, ಈ ತರ ನೀವು ಡಿಸ್ಗೈಸ್ ಅಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ರಚಿತಾ? ನಾನು ಈಗ ಮಜಾ ಭಾರತ ಶೋ ಮಾಡ್ತಿದ್ದೀನಲ್ಲ, ಲೈಕ್ ಆಲ್ಮೋಸ್ಟ್ ಲೈಕ್ ಒಂದು 2 ವರ್ಷ ಸ್ಟಾರ್ಟ್ ಆಯ್ತು ನಂದು ಒಂದು ಜರ್ನಿ. ಸೊ ನನ್ನ ನಗು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆ ನಗು ಆ ಒಂದು ವಾಯ್ಸ್ ಹಿಂಗೆ ಯಾರೋ ಹತ್ರ ಫೋನ್ ಸಡನ್ ಆಗಿ ಫೋನ್ ಬರ್ತಾ ಆ ಹೇಳಂತ ನಕ್ಬಿಡ್ತೀನ. ಈ ವಾಯ್ಸ್ ಎಲ್ಲೋ ಕೇಳಿದೀವಲ್ಲ. ಸೊ ಬರೀ ನಿಮ್ ನಗೂಲು ಕಂಡಿಡಿದ್ರೆ ನೋಡಿದ ತಕ್ಷಣ ಮನೀಷ ಮನೀಷ್ ಅನ್ಬಿಟ್ಟು ಕಟ್ ಮಾಡ್ಬಿಟ್ಟು ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲ. ನೀವು ಅದನ್ನ ಓಪನ್ ನೀವ್ ಏನಕ್ಕೆ ಕವರ್ ಮಾಡ್ಕೊಂಡಿದ್ರ? ರಾಶಸ್ ರಾಶಸ್ ನನಗೆ ಅಲ್ಲೇ ಡೌಟ್ ಸ್ಟಾರ್ಟ್. ಇವ್ರು ಯಾರು? ಆಮೇಲೆ ಇನ್ನೊಂದೇನ್ ಗೊತ್ತಾ, ಕಣ್ಣು ಏನಾದ್ರು ಇಷ್ಟು ಕಣ್ಣು ಇಟ್ಕೊಂಡ್ರೆ ಈಸಿಯಾಗಿ ದೇ ಕ್ಯಾನ್ ಕಾಟ್. ಇನ್ನೊಂದೇನ್ ಗೊತ್ತಾ, ಈ ಫಿಂಗರ್ ರಿಂಗ್ ತುಂಬಾ ಜನ ನೋಟಿಸ್ ಮಾಡಿದ್ದಾರೆ. ಏನೋ ಒಂದು ಇಟ್ಕೊಂಡಿರ್ತೀವಿ ಕಣ್ಣು ಮತ್ತೆ ಈ ಫಿಂಗರ್ ರಿಂಗ್ ನೋಡೋದು. ಇವಾಗ ತುಂಬಾ ಇಂಟೆಲಿಜೆಂಟ್ ಇದ್ರೆ ಅವ್ರ ಸ್ಕಾಫ್ ಏನಾದ್ರು ಇಲ್ಲಿವರೆಗೂ ಕಟ್ಟಿದ್ರೆ ಆ ಅರ್ಶನ ನೋಡ್ಬಿಟ್ರೆ ಕಂಡಿಡಿದ್ರು. ಬಟ್ ಏನಿದೆ ಈ ಅರ್ಶನ? ಏನು ಅದು ತುಂಬಾ ಖುಷಿ ಕೊಡುತ್ತೆ ನನಗೆ. ಐ ಫೀಲ್ ಸಮ್ ವಾಟ್ ಲೈಕ್ ರಿಲ್ಯಾಕ್ಸ್ಡ್, ಮೆಂಟಲಿ ರಿಲ್ಯಾಕ್ಸ್. ಏನಕ್ಕಂದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ನಾನು. ನಮ್ ತಾಯಿ ಪರ್ಪಸ್ಫುಲ್ ಆಗಿ ದಯವಿಟ್ಟು ಹರ್ಷನಾಡು. ಇನ್ನೊಂದೇನು ಅಂದ್ರೆ ಕುಂಕುಮ ಇಟ್ಟರೆ ನನಗೆ ಇನ್ನ ಕೋಪ ಬರುತ್ತಾ? ಸ್ವಲ್ಪ ಬೇರೆ ಟ್ರಾನ್ಸ್ ಕೊಟ್ಟು ಹೋಗ್ಬಿಡ್ತೀನಿ, ಸ್ವಲ್ಪ ಕೋಪ ಜಾಸ್ತಿ. ಇನ್ನು ಎಕ್ಸ್ಟ್ರೀಮ್ ಲೆವೆಲ್ ರೌದ್ರ ಬರುತ್ತೆ. ಸೊ ನಮ್ಮಮ್ಮ ಶಿ ಮೇಕ್ ಶೋರ್ಸ್ ಲೈಕ್ ಎವ್ರಿ ಮಾರ್ನಿಂಗ್ ಬಿಫೋರ್ ಗೋಯಿಂಗ್ ಟು ದ ಶೂಟಿಂಗ್ ಹಿಡ್ಕೋ 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 ಅಂತ ಅದಕ್ಕೆ ಒಂದು ಇಟ್ಬಿಟ್ಟಿದ್ದಾರೆ ಲೈಕ್ ಒಂದು ಬೌಲ್ ಅಲ್ಲಿ. ಸೊ ಎವ್ರಿ ಡೇ ವಿತೌಟ್ ಮಿಸ್ ನಾನು ಮಲ್ಕೋಬೇಕಾದ್ರೂ ನಾನು ಹರ್ಷನ ಇಟ್ಕೊಂಡೆ ಮಲ್ಕೋದು. ಅದೊಂಥರ ಪ್ರಾಕ್ಟೀಸ್ ಆಗೋಗಿದೆ. ಐ ಥಿಂಕ್ 5-6 or 5-7 ಗೊತ್ತಿಲ್ಲ ಎಕ್ಸಾಕ್ಟ್ಲಿ. 26. ಐ ಆಮ್ 92 ಬಾರ್ನ್. ರಚಿತಾ ಮೀನಿಂಗ್ ಏನು? ರಚಿತಾ ಮೀನಿಂಗ್ ಏನು ಅಂದರೆ, ರಚಿತಾ ಮೀನಿಂಗ್ ಅಂದರೆ ಗೊತ್ತಿಲ್ಲ ನನಗೂ. ಕಟ್ಟು ಕಟ್ಟ ಆನ್ಸರ್ ಇದು ಕೇಳಬಾರ್ದು. ಎಡಿ ಬಿಂದಿಯಾರಾಮ್ ಬೆಂಗಳೂರು. ಯಾವ ಗೋಬಿ ಕ್ವಶನ್ ಕೇಳೋನು? ರಚಿತಾ ರಾಮ್ ಸಿಸ್ಟರ್ ಬಂದು ನಿತ್ಯಾರಾಮ್. ಗಾಡ್ ನೋಸ್. ರಾಮು ರಾಮು ಕೆ ಎಸ್. ಡಯಟ
ಏನು ಮಾಡಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೆಯಲ್ಲಿ ಏನು ಮಾಡಿದ್ರು ನೀಟಾಗಿ ತುಂಬ ತಟ್ಟೆ ತುಂಬ ಹಾಕೊತೀನಿ, ಮಧ್ಯಾಹ್ನ ಊಟ ತಟ್ಟೆ ತುಂಬ ಹಾಕೊತೀನಿ, ರಾತ್ರಿ ತಟ್ಟೆ ತುಂಬ ಹಾಕೊತೀನಿ, ಚೆನ್ನಾಗಿ ಬಿಸಿನೀರು ಕುಡೀರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಖುಷಿಯಾಗಿರಿ ದಿನ. ಬಟ್ ಪ್ಲೀಸ್ ಡೋಂಟ್ ಮಿಸ್ ಟು ಗೋ ಫಾರ್ ವರ್ಕೌಟ್, ವರ್ಕೌಟ್ ಮಾಡಿ ಫಿಟ್ ಆಗಿರಿ, ಇಷ್ಟೇ ಸಾಕು, ನೋ ಡಯಟ್. ನನಗೆ ಅವ್ರ ಸಖತ್ ಓಪನ್ ಆಗಿ ಮಾತ್ರ ನಂಗೆ ತುಂಬ ಇಷ್ಟ. ಬಿಕಾಸ್ ಆಕ್ಚುಲಿ ಸ್ಪೀಕಿಂಗ್ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ನೀವು ಹೇಳಿದ್ದಕ್ಕೋಸ್ಕರ, ಅಲ್ಲ ನಮಗೂ ಇದು ಸ್ವಲ್ಪ ಐ ಓಕೆ ಟು ನೀವ್ ಏನಾದ್ರೂ ಹೇಳಿ, ಐ ಆಮ್ ರೆಡಿ ಟು ಟೇಕ್ ಇಟ್. ಓವರ್ ಆಕ್ಟಿಂಗ್ ರಚಿತಾ, ಇವಾಗ ಇವಾಗ ಐ ರಿಯಲಿ ಥಾಟ್ ಆಫ್ ಟಾಕಿಂಗ್ ಅಬೌಟ್ ದಿಸ್. ಈ ಹೆಸರು ನಿಮ್ದು ಓವರ್ ಆಕ್ಟಿಂಗ್ ಅಂತ ಅಲ್ಲ, ನೀವು ತುಂಬಾ ಡೀಸೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ದೌರಾಣಿ ಅದಿನ ಬರುತ್ತೆ. ಅಭಿ ಅಭಿ ಹೇಳ್ತಾರೆ ಓವರ್ ಆಕ್ಟಿಂಗ್ ಅಂತ, ಅರ್ಚನಾ ಅಚ್ಚು ಅಂತೆ. ರಚಿತಾ ಅವರಿಗೆ ಫಿಲ್ಮ್ ಮಾಡಕ್ಕೆ ಡೈರೆಕ್ಟರ್ ಹೇಳ್ಕೊಡ್ಬೇಕು ಅವರೆಲ್ಲ ಒಂದು ಜಡ್ಜ್. ಅದಾದ ನಂತರ ಬಿಲ್ಡಪ್ ಜಾಸ್ತಿ ಆಯ್ತು ರಚಿತಾ ಅಂತ ಹೇಳ್ಬಿಟ್ಟು ಕಿರಣ್ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅಂಜು ಅಂಜಲಿ, ರಚಿತಾ ಡೌರ್ ರಾಣಿ ಅಕ್ಷಯ್ ಅವರು ನಟ ಸಾರ್ವಭೌಮ ಚಿತ್ರದ ನಟಿಯ ಅತಿಯಾದ ನಟನೆ. ತುಂಬಾ ಬಾರಿ ಕೇಳ್ಕೊಂಡಿದ್ದೀನಿ ಇಂಟರ್ವ್ಯೂಸ್ ಎಲ್ಲ ಕೂತ್ಕೊಂಡು. ಅದೇ ಕೇಳ್ಕೊಂಡ್ರದಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಒಂದು ವ್ಯಕ್ತಿ ಬಗ್ಗೆ ಕಮೆಂಟೇ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನನ್ಗೆ ಇವಾಗ ಅನು ಅಂದ್ರೆ ತುಂಬಾನೇ ಇಷ್ಟ, ಐ ಲವ್ ಟು ಟಾಕ್ ಅಬೌಟ್ ಹರ್. ನನಗೆ ಪ್ರತಿ ವಿಷಯ ಅನು ತಪ್ಪು ಮಾಡಿದ್ರು ಸಮ್ವೇರ್ ಐ ಸಪೋರ್ಟ್ ಹರ್. ಬಟ್ ಎಂಡ್ ಆಫ್ ದ ಡೇ ಐ ಟೆಲ್ ಹರ್ ಲೈಕ್ ಅನು ಇದು ಯಾಕೋ ತಪ್ಪನ್ಸಿದೆ ಅನು, ದೇರ್ ಇಸ್ ಅ ವೇ ಟು ಕನ್ವೇ ಅಲ್ವಾ. ಆಮೇಲೆ ಮೇಕಪ್, ಯು ಡಿಂಟ್ ಮೆನ್ಷನ್ ಅಬೌಟ್ ದ ಮೇಕಪ್ ಮೇಕಪ್ ಯಪ್ಪ. ನಾನು ಸೀರಿಯಸ್ ಆಗಿ ಹೇಳಲ್ಲ, ನಾವು ಬಂದಿರೋ ಅಂತ ಒಂದು ಪ್ರೊಫೆಷನಲ್ಲಿ ಮೇಕಪ್ ಇಲ್ಲ ಅಂದ್ರೆ ಮೇಕಪ್ಪೇ ನಮಗೆ ದೇವ್ರ ಸಮಾನ. ಫಸ್ಟ್ ಮೇಕಪ್ ನಮಸ್ಕಾರ ಮಾಡಿ ನಾವು ಮೇಕಪ್ ಹಾಕಿ ನಂತರ ನಾವು ಕ್ಯಾಮ್ರಾ ಮುಂದೆ ಹೋಗಕ್ ಸಾಧ್ಯ. ನಾನು ಇವತ್ತಿನವರೆಗೂ ನಾನು ಯಾವ ಸ್ಟಾರ್ಟಿಂಗ್ ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸರ್ ಇಂದ ಹಿಡಿದು ಇವತ್ತಿರೋರು ನಾನು ಇವಾಗ ಬಂದಿರೋ ಅಂತ ಪ್ರತಿ ಒಂದು ಸಣ್ಣ ಮಕ್ಕಳು ಕೂಡ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ಮೇಕಪ್ ಹಾಕೊಂಡು ಬರ್ತೇವೆ. ಒಂದು ವಿಷಯ ಇನ್ನೊಂದು ವಿಷಯ ಹೇಳ್ತೀನಿ. ವೆನ್ ಇವಾಗ ಟಿಕ್ಟಾಕ್ ಅನ್ನೋದು ತುಂಬಾನೇ ಫೇಮಸ್ ಆಗಿದೆ, ಯಾಕೆ ಆ ಪ್ರೆಸೆಂಟೇಷನ್ ಇದೆಯಲ್ಲ, ನಾನು ಚೆನ್ನಾಗಿ ಕಾಣಬೇಕು, ಹೂ ನೋಸ್ ಯಾರು ಯಾರು ಹೆಂಗ್ ಬೇಕಾದ್ರೂ ಬೆಳಿಬಹುದು, ಯಾರು ಹೆಂಗ್ ಬೇಕಾದ್ರೂ ಒಂದು ಫೈನ್ ಡೇ ಐಶ್ವರ್ಯ ರಾಯ್ ಆಗ್ತಾರೆ, ಒಂದು ರಾಜ್ಕುಮಾರ್ ಸರ್ ಆಗ್ತಾರೆ, ಯಾರು ಹೆಂಗ್ ಬೇಕಾದ್ರೂ ಬೆಳಿಬಹುದು. ಅವರ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾವು ಮೇಕಪ್ ಹಾಕೋದು. ಆಯ್ತು, ಮೇಕಪ್ ಹಾಕಿಲ್ಲ ಅಂದ್ರೆ ಇದೇ ಜನ ವೆರಿ ಡಾರ್ಕ್ ಕಪ್ಪಗಿದ್ದಾಳೆ. ನಾನು ಕಪ್ಪಗಿದ್ದೀನೋ ಬೆಳ್ಳಿಗಿದ್ದೀನೋ ನನ್ನ ಕಲರ್ ನನ್ನ ಇಷ್ಟ. And I'm proud of it. Yes, ನನಗೆ ಹೆಮ್ಮೆ ಇಲ್ಲ. ನನಗೆ ಆ ಡಸ್ಕಿ ಇದೆಯಲ್ಲ ಡಸ್ಕಿ ಬ್ರೌನ್, ನನಗೆ ಆ ಕಲರ್ ತುಂಬಾ ಇಷ್ಟ. ಆಮೇಲೆ ಇನ್ನೊಂದು ಏನ್ ಮಾಡಿ, ನನ್ನ ನಮ್ಮ ತಾಯಿ ಹೇಳ್ತಿರ್ತೀನಿ, ನನ್ನನ್ನ ಇಲ್ಲ ತೀರ ಬೆಳ್ಳಿ ಗುಡಿಸಿಲ್ಲ, ಇಲ್ಲ ತೀರ ಕಪ್ಪು ಗುಡಿಸಿಲ್ಲ. ಈ ಮಧ್ಯದ ಈ ಸೌತ್ ಇಂಡಿಯನ್ ಕಲರ್ ಬಂದ್ಬಿಟ್ಟು ಟ್ಯಾನ್ ಆದಾಗ ಜನಕ್ಕೆ ನಾವು ಹಂಗೆ ಹೋಗ್ತೀವಿ, ದಿನಾ ಮೇಕಪ್ ಹಾಕೊಂಡು ನಮಗೆ ಸುತ್ತಕ್ಕಂತೂ ಬರಲ್ಲ. ಆಚೆ ಹಿಂಗೆ ಹೋದಾಗ ಯಾರೋ ಒಬ್ಬ ಸೆಲ್ಫಿ ಕೇಳ್ತಾರೆ, ಸೆಲ್ಫಿ ಕೇಳಿದಾಗ ಅವರು ಅದನ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಇನ್ನಿ ಕಲರ್ ಇನ್ನೇನು ಅವನು ಕುತ್ಕೊಂಡು ಎಡಿಟ್ ಮಾಡ್ತಾನೆ, ಇಲ್ಲ ಹಂಗೆ ತೆಗ್ದು ಹಾಕ್ತಾನೆ ಫೋಟೋನ. ಇನ್ನೇನು ಹೇಳಿದ್ದಾರೆ ಡವ್ರಾಣಿ, ಒಂದ್ ಸ್ವಲ್ಪ ನಂಗೆ ಗೊತ್ತಿಲ್ಲ, ನಾನು ಇವಾಗ ಈ ಮಾತಾಡೋದನ್ನು ಡವ್ ಅಂತಾರೆ ಜನ. ನಾನು ಏನ್ ಮಾಡ್ಲಿ, ಈ ನಮ್ಮ ಸೊಸೈಟಿನೇ ಹಂಗಾಗೋಗಿದೆ. ನನ್ಗೆ ನಾಟಕ ಮಾಡಿದ್ರೇನೆ ಅನ್ಸುತ್ತೆ ನನ್ಗೆ ಇಂಡಸ್ಟ್ರಿಲ್ ಆಗಿರ್ಬೋದು ಇಲ್ಲ ಸೊಸೈಟಿಲಿ ಆಗಿರ್ಬೋದು ಬದುಕಕ್ ಸಾಧ್ಯ. ಬಿಕಾಸ್ ನನ್ನ ನಾಟಕ ಮಾಡಿಲ್ಲ ಅಂದ್ರು ನಾನು ನಾಟಕ ಮಾಡ್ತೀನಿ ಡವ್ರಾಣಿ ಅಂತ ಹೇಳ್ತಾರೆ. ಡವ್ರಾಣಿ ಅಂದ್ರೆ ಹೆಂಗೆ ನೋಡಿ, ಈ ಈ ಮಾತುಗೂ ಹೇಳ್ತಾರೆ ಅವರು, ಇದೇ ಡವ್ ಇದೇ ಡವ್ ಅಲ್ಲ, ಇದು 100% ನನ್ನ. ಓ ಮೈ ಗಾಡ್, ಫೈನಲ್ ಆಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾರೋ ಬೆಳಿತಿದ್ದಾರೆ, ಬೆಳಿಯೋರ್ನ ಏ ಬೆಳೆಸಕ್ಕಂತೂ ಆಗಲ್ಲ ನಿನ್ ಕೈಲಿ. ಬಿಕಾಸ್ ಅಷ್ಟು ಕಮೆಂಟ್ ಮಾಡ್ತೀರ ಕೂತ್ಕೊಂಡು, ಖುಷಿ ಪಡಿ, ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಪ್ಪ ಅಂತ ನಿನ್ ಮನ್ಸಾರೆ ನೀನ್ ಹಾರೈಸ್ತೀಯಲ್ಲ ಅವಾಗ ನಿನಗ್ ಒಳ್ಳೇದಾಗತ್ತೆ. ಅರೆ ವೆಲ್ ಸೇಡ್, ಸೂಪರ್. ನಾಲ್ಕು ಜನ ತಪ್ಪಾಳ ಹೊಡಿಗೆ ಪಾಯಿಂಟ್. ಓಕೆ, ವಿತ್ ಆಲ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಬಟ್ ಸ್ಟಿಲ್ ರಚಿತಾ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತಾರೆ, ಡೋಂಟ್ ಕೇರ್ ಅಂತ ಇರ್ತಾರೆ. ರಚಿತಾ ಅವರು ತುಂಬಾ ಅದ್ಭುತವಾಗಿ ಆನ್ಸರ್ ಮಾಡೋದ್ರಿಂದ ನನ್ನ ಒಂದು ಸ್ಮಾಲ್ ಸೆಗ್ಮೆಂಟ್ ಇದೆ. ಪಿಕ್ ಒನ್, ಮುದ್ದೆ ಅಥವಾ ಪಿಜ್ಜಾ? ಮುದ್ದೆ. ಯಾವುದ್ರ ಜೊತೆ ತಿನ್ನಕ್ಕೆ ಇಷ್ಟಪಡ್ತಾರೆ? ಮುದ್ದೆನ, ಮಟನ್ ಚಾಪ್ ಇಲ್ಲ ನಾಟಿ ಕೊಡಿ ಸರ್. ಓಕೆ, ಪಾನಿಪುರಿ ಮಸಾಲೆ ದೋಸೆ? ಪಾನಿಪುರಿ. ಆಹಾ, ಖಾರ ಜಾಸ್ತಿ? ಹಾ, ಒಂಥರ ಹಂಗೆ. ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್? ಅಯ್ಯೋ, ಎರಡು ಇಷ್ಟಪಡ. ಐಸ್ ಕ್ರೀಮ್. ಚಾಕ್ಲೇಟು ಇಷ್ಟನಾ? ಸಿಕ್ಕಾಪಟ್ಟೆ. ಅದಕ್ಕೆ ಅದು ಬಂದಿದ್ದು ಆಂಟಿ ಅಂತ. ಡಿ ಬಾಸ್ ಅಥವಾ ಸುದೀಪ್ ಸರ್? ಮಾತೆ
ಒಬ್ರು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದವರು, ಇನ್ನೊಬ್ರು ಇಂಡಸ್ಟ್ರಿಲಿ ಹೆಂಗ್ ಇರಬೇಕು ಅಂತ ಹೇಳ್ಕೊಟ್ಟವರು. ಇಬ್ರು ಪಾ, ನಾನು ಇಬ್ರು ಬಿಟ್ಕೊಳ್ಳ ಅಷ್ಟೇ. ರಕ್ಷಿತಾ ಅಥವಾ ರಮ್ಯಾ? ಅದಕ್ಕೆ ಪಿಕ್ ಒನ್. ಶಿಟ್, ಇದು ನನಗೆ ನನಗೆ ನಿಜವಾಗ್ಲೂ ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಇಬ್ರು ತುಂಬಾ ಇಷ್ಟ, ಒಬ್ರು ಮಾಸ ಒಬ್ರು ಕ್ಲಾಸ್. ಇಲ್ಲ ಬಟ್ ನೀವು ಒಬ್ಬರ ಹೆಸರು ಹೇಳ್ಬೇಕಪ್ಪ ಅಥವಾ ಅವ್ರು ಯಾವುದೋ ಒಂದು ವಿಷಯ ತುಂಬಾ ಇಷ್ಟ ಆಗೋದಕ್ಕೆ ಒಂದು? ಎಸ್, ನನಗೆ ಸಕ್ಸಸ್ಫುಲ್ ಆಗಿ ಇವತ್ತು ಕೂಡ ಅವರು ಬಂದು ಇಂಡಸ್ಟ್ರಿಗೆ ಬಂದ್ರು, ಶಿ ಪೀಪಲ್ ವಿಲ್ ಡೆಫಿನೆಟ್ಲಿ ಕಾಲ್ ಹರ್ ಆಸ್ ಅ ಸನ್ರೂಫ್ ಕ್ವೀನ್ ಅಂಡ್ ಶಿ ಆಲ್ವೇಸ್ ರಿಮೇನ್ ಆಸ್ ಅ ನಂಬರ್ ಒನ್ ಹೀರೋಯಿನ್ ಅಂಡ್ ದಟ್ಸ್ ರಮ್ಯಾ. ಶಿವಣ್ಣ ಅಥವಾ ಅಪ್ಪು? ಯಾ, ಶಿವಣ್ಣ. ಸೂಪರ್ ಮನುಷ್ಯ, ಐ ಲೈಕ್ ಇಟ್. ಈಗ ಬರುತ್ತೆ ಕೇಳಿ, ನಟ ಸಾರ್ವಭೌಮನ ರುಸ್ತಮ್ಮ? ರುಸ್ತಮ್ ಅಲ್ಲಿ ಗೆಸ್ಟ್ ಅಪಿಯರೆನ್ಸ್, ಸೊ ನಟ ಸಾರ್ವಭೌಮ. ಓಕೆ, ಜಡ್ಜಿಂಗ್ ಅಥವಾ ಆಕ್ಟಿಂಗ್? ಆಕ್ಟಿಂಗ್. ಸಿನ್ಸ್ ಯು ಲವ್ ಡಾನ್ಸಿಂಗ್, ಮೈಕಲ್ ಜಾಕ್ಸನ್ ಅಥವಾ ಪ್ರಭುದೇವನ? ಪ್ರಭುದೇವ. ಓಕೆ, ಹಂಗಂದ್ರೆ ರಾಕಿಂಗ್ ಸ್ಟಾರ್ ಅಥವಾ ಪವರ್ ಸ್ಟಾರ್, ಇವರಿಬ್ರು ಯಾರು? ನಾನು ಪವರ್ ಸ್ಟಾರ್ ಒಟ್ಟಿಗೆ ಕೆಲಸ ಮಾಡಿದೀನಿ, ಸೊ ಐ ಥಿಂಕ್ ಇಟ್ಸ್ ರಾಕಿಂಗ್ ಸ್ಟಾರ್. ಫೈನಲಿ, ನಿಖಿಲ್ ಅಥವಾ ಅಭಿಷೇಕ್? ಓ ಮೈ ಗುಡ್ನೆಸ್, ದಿಸ್ ಇಸ್ ಲೈಕ್ ವಾಟ್ ದ ಹೆಲ್. ಸಿ, ನಾನು ಸಿನಿಮಾ ನಾವು ಒಂದು ವರ್ಷ ಮಾಡಿದ್ವಿ ಸೀತಾರಾಮ ಕಲ್ಯಾಣ, ಅಂಡ್ ತುಂಬಾ ಜನಕ್ಕೆ ನಿಖಿಲ್ ಅವ್ರ ಬಗ್ಗೆ ಗೊತ್ತಿರಲ್ಲ, ಅಂಡ್ ಅವ್ರನ್ನ ಪರ್ಸನಲ್ ಆಗಿ ತಿಳ್ಕೊಂಡವ್ರಿಗೆ ಗೊತ್ತಾಗ ಒಬ್ಬ ವ್ಯಕ್ತಿ ಅವರ ವ್ಯಕ್ತಿತ್ವ ಹೆಂಗೆ ಅಂತ. ನಿಖಿಲ್ ಇನ್ ದಟ್ ವೇ ಈಸ್ ವೆರಿ ಗುಡ್. ಅಂಡ್ ಒಂದೇ ದಿನ ಹೋಗಿದ್ದು ನಾನು ಶೂಟಿಂಗ್ಗೆ ಅಭಿಷೇಕ್ ಅವ್ರೊಟ್ಟಿಗೆ, ಸೊ ಅವರು ಪಕ್ಕಾ ರೆಬೆಲ್ ಸ್ಟಾರ್, ಜೂನಿಯರ್ ರೆಬೆಲ್ ಸ್ಟಾರ್. ಅವ್ರಿಗೆ ಗೊತ್ತಿರೋ ಹಾಗೆ ಅವರ ಮಾತಾಗಿರ್ಬೋದು, ಅವ್ರಿರೋ ಗತ್ತಾಗಿರ್ಬೋದು. Subscribe Anushree Anchor YouTube channel. E-click.